ಸಮಸ್ತ ಬಸವ ಕಲ್ಯಾಣ ನಾಗರಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಾನೊಬ್ಬ ಇಡೀ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ರಾಜ್ಯದ ಕ್ರೈಸ್ತ ಧರ್ಮದ ನಾಯಕನಾಗಿ ನಾವು ಈ ಬಿಲ್ಲನ್ನು ಬಹಳ ಸ್ಟ್ರಾಂಗ್ ಆಗಿ ಖಂಡಿಸ್ತೇವೆ, ನಾವು ವಿರೋಧಿಸ್ತೇವೆ ಈ ಬಿಲ್ಲನ್ನು. ಮಾನ್ಯ ರಾಷ್ಟ್ರಪತಿಯವರುಗಳು ಈ ಬಿಲ್ಲಿಗೆ ತಮ್ಮ ಅಂಕಿತ ನಾಮವನ್ನು ಹಾಕದೆ ಇದು ಮರುಪರಿಶೀಲನೆಗೆ ಕಳಿಸಬೇಕಾಗಿ ಇಡೀ ನಮ್ಮ ಕ್ರೈಸ್ತ ಧರ್ಮದ ಸಮುದಾಯದವರು ಇದನ್ನು ನಾವು ವಿರೋಧಿಸ್ತೀವಿ ಮತ್ತು ದಿನಾಂಕ 19 ಡಿಸೆಂಬರ್ 2019 ಏನು ನಾವು ಇದರ ವಿರೋಧವಾಗಿ ನಾವು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ರ್ಯಾಲಿಯಲ್ಲಿ ಎಲ್ಲ ಸಮುದಾಯದವರು ಮತ್ತು ನಮ್ಮ ಸಮುದಾಯದವರು ಸಹ ಈ ರ್ಯಾಲಿಯಲ್ಲಿ ಭಾಗವಹಿಸಿ ಈ ರ್ಯಾಲಿಯನ್ನು ಯಶಸ್ವಿ ಮಾಡಿ ಈ ಬಿಲ್ಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಜನ ನೋವಾಗಿದೆ ಈ ಬಿಲ್ಲಿನ ಬಗ್ಗೆ. ಈ ಬಿಲ್ಲು ಇದು ಒಂದು ಅವೈಜ್ಞಾನಿಕವಾದಂತಹ ಬಿಲ್ಲು, ಸಂವಿಧಾನಾತ್ಮಕವಾದಂತಹ ಬಿಲ್ ಆಗಿದೆ. ಅದಕ್ಕೋಸ್ಕರ ಇಡೀ ಸಮಸ್ತ ನಾಗರಿಕರು 19 ತಾರೀಕಿಗೆ ನಾವು ಒಂದು ರ್ಯಾಲಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ, ಈ ಬಿಲ್ಲಿನ ಮೇಲೆ ಅಂಕಿತನಾಮ ಹಾಕಬಾರದು, ಈ ಬಿಲ್ಲನ್ನು ರೀಕನ್ಸಿಡರೇಷನ್ ಸಲುವಾಗಿ ರಾಜ್ಯಸಭೆಗೆ ಮತ್ತೊಮ್ಮೆ ಕಳಿಸಬೇಕಾಗಿ, ಇದಕ್ಕೋಸ್ಕರ ತಾವೆಲ್ಲರೂ ಭಾಗವಹಿಸಿ ಈ ಒಂದು ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಏನಿದೆ, ಇದು ಒಂದು ನಮ್ಮ ಸಂವಿಧಾನದ ವಿರೋಧ ಮತ್ತು ಈ ಒಂದು ಮುಸ್ಲಿಂ ಬಾಂಧವರ ವಿರೋಧವಾದಂತಹ ಒಂದು ಆಕ್ಟ್ ಆಗಿರೋದ್ರಿಂದ ಈ ಒಂದು ಬಿಲ್ಲನ್ನು ನಾವು ಖಂಡಿಸುತ್ತೇವೆ ಹಾಗೂ ಸಂಪೂರ್ಣವಾಗಿ ವಿರೋಧಿಸುತ್ತೇವೆ. ಆದ್ದರಿಂದ ಈ ಒಂದು ವಿರೋಧ ಪ್ರದರ್ಶನಕ್ಕಾಗಿ ನಾವು ಬಸವಕಲ್ಯಾಣನಾಡಿನಲ್ಲಿ 19 ಡಿಸೆಂಬರ್ 2019 ಈ ಒಂದು ವಿರೋಧ ಪ್ರದರ್ಶನವನ್ನು ಒಂದು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಈ ಬಸವಕಲ್ಯಾಣ ನಾಡಿನ ಸಮಸ್ತ ಜನತೆಗೆ ಮನವಿ ಏನೆಂದರೆ, ತಾವೆಲ್ಲರೂ ಈ ಒಂದು ವಿರೋಧ ಪ್ರದರ್ಶನದಲ್ಲಿ ಭಾಗಿಯಾಗಿ ಈ ಒಂದು ವಿರೋಧ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಜೈ ಭೀಮ್, ಜೈ ಪ್ರಭುದೇವ.